ನಮಸ್ತೆ ಸ್ನೇಹಿತರೆ, ಕನ್ನಡತಿ ಸೌಮ್ಯ ಚಾನಲ್ಗೆ ನಿಮ್ಮ ಕನ್ನಡತಿ ಸೌಮ್ಯ ಮಾಡುವ ಆತ್ಮೀಯವಾದ ಸ್ವಾಗತ. ಇವತ್ತು ನಿಮಗೆ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಗ್ರೀನ್ ಚಿಲ್ಲಿ ಚಿಕನ್ ಚಾಪ್ಸನ್ನು ತೋರಿಸ್ತಾ ಇದ್ದೀನಿ. ಮೈಸೂರು ಸ್ಪೆಷಲ್, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಮತ್ತು ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ಬೇಕು. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಫ್ರೆಂಡ್ಸ್, ಅಲ್ಲೇ ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತು ಇವಾಗ ನಾನು ಚಿಕನ್ ಚಾಪ್ಸ್ಗೆ ಏನೇನು ಐಟಮ್ಸ್ ಬೇಕು, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ 2 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪ ಸೈಜಿದ್ದು. 3 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಕಪ್ ತೆಂಗಿನ ತುರಿ, ಮತ್ತು ಕಡಲೆ 2 ಸ್ಪೂನ್ ತೊಗೊಂಡಿದ್ದೀನಿ, ಶುಂಠಿ 1 ಇಂಚಷ್ಟು ತೊಗೊಂಡಿದ್ದೀನಿ, ಲವಂಗ 8, ಏಲಕ್ಕಿ 1-3, ಮತ್ತು ಮರಾಠಿ ಮೊಗ್ಗು 1-3, ಸ್ಟಾರ್ ಹೂವು 1, ಮೆಣಸು 1 ಸ್ಪೂನ್ ತೊಗೊಂಡಿದ್ದೀನಿ. ಶುಂಠಿ 1 ಇಂಚಷ್ಟು ಇದ್ದರೆ ಸಾಕು, ನಿಮಗೆ ಎಷ್ಟು ಬೇಕು ಅಷ್ಟು ಗೊತ್ತಾಗುತ್ತೆ. ಓಕೆ, ಹಸಿಮೆಣ್ಸಿನ್ಕಾಯಿನ ನಾನು 15 ತೊಗೊಂಡಿದ್ದೀನಿ. ನೀವು ಒಂದೊಂದು ಕೆಲವೊಂದು ಖಾರ ಇರುತ್ತೆ, ಕೆಲವು ಖಾರ ಇರಲ್ಲ, ನೀವು ನಿಮಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ತೊಗೋಬೋದು. ಎಷ್ಟು ಬೇಕಷ್ಟನ್ನು ನೀವು ತೊಗೊಳ್ಳಿ, ನಾನು 15 ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಕಟ್ ತೊಗೊಂಡಿದ್ದೀನಿ, ಎಣ್ಣೆ ಸ್ವಲ್ಪ, ಟೊಮ್ಯಾಟೊ 1 ದಪ್ಪ ಸೈಜ್ದು, ಪುದೀನ 1 ಕಟ್ಟು, 1 ಕೆಜಿ ಚಿಕನ್ನು, ಹಾಗೆ 1 ಸ್ಪೂನ್ ಅರಿಶಿನ. ಮೊದಲಿಗೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಪದಾರ್ಥಗಳನ್ನು ನಾವು ಮೊದಲು ಹುರ್ಕೋಬೇಕು. ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಎಲ್ಲ ಇಟ್ಟಿರ್ತಕ್ಕಂಥ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಮೆಣಸು ಎಲ್ಲ ಆ್ಯಡ್ ಮಾಡಿ ಹುರಿತಾ ಇದ್ದೀನಿ. ಮತ್ತು ಅದಕ್ಕೆ ಮತ್ತೆ ನಾವು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೋಬೇಕು, ಅದು ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬಾಡಿದಿಂದಾಗ. ಮತ್ತು ಹಸಿಮೆಣ್ಸಿಕಾಯನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಅಷ್ಟನ್ನು ಹುರ್ಕೋಬೇಕು. ಈಗ ಆಗಿದೆ ಹುರಿದು, ಅದನ್ನು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ, ತಣ್ಣಗಾಗೋದಕ್ಕೆ ಬಿಡೋಣ ಒಂದು 5 ನಿಮಿಷ. ಅಷ್ಟರಲ್ಲಿ ತೆಂಗಿನಕಾಯಿ ಹುರ್ಕೊಳ್ಳೋಣ. ತೆಂಗಿನಕಾಯಿನೂ ಅಷ್ಟೇ, ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಆಗಿದೆ, ಅದನ್ನು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಈಗ ಪಾತ್ರೆಯನ್ನು ಕಾಯೋದಕ್ಕಿಟ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಚಿಕನನ್ನು, ತೊಳೆದಿಟ್ಟಿರೋ ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ, ಹಾಗೆ ಸಾಲ್ಟ್. ಸಾಲ್ಟನ್ನು ಈಗಲೇ ಹಾಕೋದ್ರಿಂದ ಚೆನ್ನಾಗಿ ಹಿಡಿಯುತ್ತೆ, ಪ್ರತಿಯೊಂದು ಪೀಸ್ ಕೂಡ ಚೆನ್ನಾಗಿ ಹಿಡಿಯುತ್ತೆ ಅಂತ ಹಾಕೋದು. ಮತ್ತು ನಿಂಬೆಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಪೀಸ್ ಗಟ್ಟಿ ಇರುತ್ತೆ, ಕಲಸ್ಕೊಳ್ಳೋದಿಲ್ಲ ಅಂತ. ಈಗ ಅದನ್ನು ಒಂದು 5 ನಿಮಿಷ ಮುಚ್ಚಿ ಇಡೋಣ. ಅಷ್ಟರಲ್ಲಿ ಮಸಾಲೆಯನ್ನು ರುಬ್ಕೊಳ್ಳೋಣ, ಹುರಿದಿಟ್ಟಿರೋ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನವನ್ನು ಆ್ಯಡ್ ಇವಾಗ ಆ್ಯಡ್ ಮಾಡಿ ರುಬ್ಕೊಳ್ತಾ ಇದ್ದೀನಿ. ಈಗ ಆಗಿದೆ ಪೇಸ್ಟ್ ಅದ್ರದ್ದು, ಅದನ್ನು ಕೂಡ ಇವಾಗ ಬೆಂದಿರೋ ಚಿಕನ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಇದಿಷ್ಟು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು, ಮತ್ತು ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಬೇಯಲಿಕ್ಕೆ. ಅಷ್ಟರಲ್ಲಿ ತೆಂಗಿನಕಾಯನ್ನು ರುಬ್ಕೊಳ್ಳೋಣ. ತೆಂಗಿನಕಾಯಿ ಮತ್ತು ಕಡಲೆ ಎರಡನ್ನು ರುಬ್ಕೋಬೇಕು. ಆಗಿದೆ ರುಬ್ಬಿ, ಅದನ್ನು ಕೂಡ ಇಲ್ಲಿ ಕುದಿತಾ ಇರ್ತಕ್ಕಂಥ ಚಿಕನ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೀರು ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ನನಗೆ ತಿಳಿಸಿ. ನಾನು ಆಲ್ರೆಡಿ ಸಾಲ್ಟ್ ಮುಂಚೆನೆ ಹಾಕಿದ್ದೀನಿ, ಅದು ಬೇಕಂದರೆ ನೋಡ್ಕೊಂಡು ಹಾಕೋಬೇಕು. ಈಗ ಸೊ ಒಂದು 5 ನಿಮಿಷ ಬೆಂದಾದಮೇಲೆ ನಾನು ಅದಕ್ಕೆ ಕಸೂರಿ ಮೆಂತ್ಯನ ಕ್ರಶ್ ಮಾಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ, ಮತ್ತು ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮತ್ತೆ ಒಂದು ಪ್ಲೇಟನ್ನು ಮುಚ್ಚಿ ಇಡೋಣ.
ಇವಾಗ ಇನ್ನು ಸ್ವಲ್ಪ ಸಾಲ್ಟ್ ಸೇರಿಸ್ತಿದ್ದೀನಿ, ನೀವು ನಿಮಗೆ ಬೇಕಂದರೆ ಹಾಕೋಬೋದು. ಹಾಗೆ ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ಲಾಸ್ಟಲ್ಲಿ ನೀವು ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋಬೋದು. ರೆಡಿಯಾಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಇದನ್ನು, ಮತ್ತು ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ನ ಫ್ರೆಂಡ್ಸ್.